ಮತ್ತೆ ಬಂಚ್ ಆಫ್ ಥಾಟ್ಸ್ಗೆ ಬರೋಣ. ಸ್ವಾತಂತ್ರ್ಯ ಸಿಗ್ತದೆ ಎಂದು ಖಚಿತವಾದ ಮೇಲೆ ಗೋಲ್ವಾಲ್ಕರ್ ಹೇಳಿದ್ದು ಹೀಗೆ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಸವರ್ಣೀಯರು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸವೇನೆಂದ್ರೆ ದೇಶದ ಅಧಿಕಾರವೆಲ್ಲ ಸವರ್ಣೀಯರ ಕೈಯಲ್ಲೇ ಇರುವಂತೆ ನೋಡಿಕೊಳ್ಬೇಕು. ರಾಜಕೀಯದಲ್ಲಿ ಮಾತ್ರವಲ್ಲ, ನ್ಯಾಯಾಂಗದಲ್ಲಿ, ಅಧಿಕಾರಶಾಹಿಯಲ್ಲಿ, ಪತ್ರಿಕಾ ರಂಗದಲ್ಲಿ ಎಲ್ಲೆಡೆಯೂ ಸವರ್ಣೀಯರು ತೂರಿಕೊಳ್ಬೇಕು. ಕೆಳಜಾತಿಯವರು ಮೇಲೆ ಬರದಂತೆ ಅಡೆತಡೆ ನಿರ್ಮಿಸಬೇಕು. ಅದಕ್ಕಾಗಿ ಮೊಟ್ಟ ಮೊದಲು ಕೆಳಜಾತಿಯವರಿಗೆ ಉನ್ನತ ಶಿಕ್ಷಣ ಸಿಗದೇ ಇರುವಂತೆ ನಾವು ನೋಡಿಕೊಳ್ಬೇಕು ಅಂತ. ಭಾರತವನ್ನ ಆಳಿದ ಬಹುತೇಕ ಎಲ್ಲಾ ಪಕ್ಷಗಳು ಅವರು ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸುತ್ತಿದೆ. ಒಕ್ಕೂಟ ಭಾರತದ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿರುವ ಮಂತ್ರಿಗಳ ಪಟ್ಟಿಯನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವವರು ಬ್ರಾಹ್ಮಣ, ಬನ್ಯ, ಭೂಮಿಹಾರ್ ತರಹದ ಮೇಲ್ಜಾತಿಗಳು. ಹಾಗೆಯೇ ಮೋದಿ ಅವರ ಸೆಕ್ರೆಟರಿಯೇಟ್ನ 89 ಜನರಲ್ಲಿ ಇಬ್ಬರು ಎಸ್ಟಿ, ಒಬ್ಬರು ದಲಿತ್. ಹಾಗೆಯೇ ಕರ್ನಾಟಕದ ಪ್ರಮುಖ ಪತ್ರಿಕೆಗಳಲ್ಲಿ ಮೈನ್ ಸ್ಟ್ರೀಮ್ ಚಾನೆಲ್ಗಳ ಸಂಪಾದಕ ಹುದ್ದೆಗಳು ಬ್ರಾಹ್ಮಣರದ್ದೇ ಆಗಿದೆ. ಇನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ 47 ಮಂದಿಯಲ್ಲಿ 14ಕ್ಕಿಂತಲೂ ಹೆಚ್ಚಿನ ಜನ ಬ್ರಾಹ್ಮಣರು. ಮುಂದುವರೆದು ಗೋಲ್ವಾರ್ಕರ್, ಮಕಾಲೆ ಮಾದರಿಯ ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸಬೇಕು, ಸ್ಕಾಲರ್ಶಿಪ್ಗಳನ್ನ ನಿಲ್ಲಿಸಬೇಕು, ಕೆಳಜಾತಿಯವರ ಆರ್ಥಿಕ ಮೂಲಗಳನ್ನ ನಾಶ ಮಾಡಬೇಕು. ಕೆಳಜಾತಿಯವರ ಆರ್ಥಿಕ ಶಕ್ತಿಯನ್ನ ನಾಶ ಮಾಡಬೇಕಾದ್ರೆ ಹಳ್ಳಿಯ ಆರ್ಥಿಕತೆಯ ಮೂಲ ಸೆಲೆಯಾದ ಕೃಷಿಯನ್ನ ಮತ್ತು ಗೃಹ ಕೈಗಾರಿಕೆಗಳನ್ನ ಮೊದಲು ನಾಶ ಮಾಡಬೇಕು. ಹಳ್ಳಿಯ ಜಮೀನುಗಳನ್ನೆಲ್ಲ ಸವರ್ಣೀಯರ ಜಮೀನುದಾರರ ಕೈವಶವಾಗುವಂತೆ ನೋಡಿಕೊಳ್ಬೇಕು. ಕೆಳಜಾತಿಯವರು ಯಾವಾಗಲೂ ಸವರ್ಣೀಯರ ಮುಂದೆ ಕೈಕಟ್ಟಿ ನೆಲ ನೋಡ್ತಾ ಗುಲಾಮರಾಗಿ ನಿಲ್ಲುವಂತೆ ಸಾಮಾಜಿಕ ಸ್ಥಿತಿ ನಿರ್ಮಿಸಬೇಕು ಅಂತ. ಈ ಥಾಟ್ ಮಾಡಿರುವ ಅಪಾಯವನ್ನ ನಾನು ಬಿಡಿಸಿ ಹೇಳಬೇಕಿಲ್ಲ. ಇವತ್ತಿಗೂ ಭಾರತದ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಇರುವವರು ಮೇಲ್ಜಾತಿಯವರು. ಅವರಿಗೆ ಅವರು ಕೇಳಿದ ಜಾಗದಲ್ಲಿ ಬಡ ರೈತರಿಂದ ಭೂಮಿಯನ್ನ ಕಿತ್ತುಕೊಂಡಾದ್ರೂ ಸರಿ, ಸಾವಿರಾರು ಎಕರೆ ಕೊಟ್ಟು ಬಿಡ್ತಾರೆ. ಸರ್ಕಾರಿ ಶಾಲೆಗಳನ್ನ ದುರ್ಬಲಗೊಳಿಸಿ ಬಡ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಾಗ್ತಿದೆ. ಕ್ರೈಸ್ತ ಮಿಷನರಿಗಳು ಕೊಡುವ ಶಿಕ್ಷಣಕ್ಕೂ ಕಲ್ಲು ಹಾಕಲು ಮತಾಂತರ ನಿಷೇಧ ಕಾಯ್ದೆ ತಂದು ಬಿಟ್ಟಿದ್ದಾರೆ. ಗೋಲ್ವಾಲ್ಕರ್ನ ಥಾಟ್ನ ಬಂಚ್ಗಳು ಇಲ್ಲಿಗೆ ಮುಗಿಯೋದಿಲ್ಲ. ಮಿಲಿಟರಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಮೇಲಾಧಿಕಾರಿಗಳು ಕೇವಲ ಸವರ್ಣೀಯರು ಮಾತ್ರ ಆಗುವಂತೆ ನೋಡಿಕೊಳ್ಬೇಕು. ಕೆಳಜಾತಿಯ ಪೊಲೀಸ್ ಮತ್ತು ಮಿಲಿಟರಿಯಲ್ಲಿ ಮೇಲಿನ ಹುದ್ದೆಗೆ ಏರದಂತೆ ಅಡೆತಡೆಗಳನ್ನ ನಿರ್ಮಿಸಬೇಕು ಎಂದು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 71 ವರ್ಷವಾದರೂ ಇಂದಿಗೂ ಮಿಲಿಟರಿಯಲ್ಲಿ ಒಬ್ಬನೇ ಒಬ್ಬ ಕೆಳಜಾತಿಯವನು ಮೇಜರ್ ಹುದ್ದೆಗಿಂತ ಮೇಲೆ ಏರಿಲ್ಲ ಅಂದ್ರೆ ಆಶ್ಚರ್ಯವೇನಿಲ್ಲ ಬಿಡಿ. ಹಾಗೆಯೇ ಇಂದಿನ ಬಹಳಷ್ಟು ಪೊಲೀಸರು ಸಣ್ಣ ಪುಟ್ಟ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡ ದಲಿತ ಮತ್ತು ಮುಸ್ಲಿಮರನ್ನ ದನಕ್ಕೆ ಬಡ್ದ ಹಾಗೆ ಬಡಿತಾರೆ. ದನ ಎಂದ ತಕ್ಷಣ ಗೋಲ್ವಾರ್ಕರ್ನದ್ದೇ ಆದ ಥಾಟ್ ಒಂದು ನೆನಪಿಗೆ ಬರುತ್ತೆ. ಕೆಳಜಾತಿಯವರ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೆಯದಂತೆ ಮೊದಲು ನೋಡಿಕೊಳ್ಬೇಕು. ಅವರು ಯಾವಾಗ್ಲೂ ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂತೆ ಮಾಡಬೇಕು. ಅವರು ಸಣ್ಣ ವಯಸ್ಸಿನಲ್ಲೇ ರೋಗ ರುಜಿನದಿಂದ ಸಾಯುವಂತಾಗಬೇಕು. ದನ, ಎಮ್ಮೆ, ಕೋಣದ ಮಾಂಸ ಅತ್ಯಂತ ಪೌಷ್ಟಿಕ ಮತ್ತು ಅಗ್ಗ ಆಗಿರೋದ್ರಿಂದ ಕೆಳಜಾತಿಯವರನ್ನ ಅದನ್ನ ತಿಂದು ದಷ್ಟಪುಷ್ಟರಾಗಿ ಬೆಳೆಯಬಹುದು ಅಂತಾರೆ. ಗೋಲ್ವಾಲ್ಕರ್ನ ಥಾಟ್ನ ಭಾಗವಾಗಿ ಕಳೆದ ವರ್ಷ ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿತು. ಭಾರತದ ರಾಜ್ಯಗಳಲ್ಲಿ ಗೋಹತ್ಯಾ ನಿಷೇಧ ಕಾನೂನು ತಂದು ದನದ ಮಾಂಸವನ್ನ ರಫ್ತು ಮಾಡುವಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಿರೋದು ಅಲ್ವೇ? ಇವೆಲ್ಲ ನೋಡ್ತಿದ್ರೆ ಈ ದೇಶವು ಮೇಲ್ನೋಟಕ್ಕಷ್ಟೇ ಸಂವಿಧಾನದ ಅಡಿಯಲ್ಲಿ ನಡೆಯುತ್ತಿದೆ, ಆಳದಲ್ಲಿ ಬಂಚ್ ಆಫ್ ಥಾಟ್ಸ್ನ ಮೂಲಕ ನಡೆಯುತ್ತಿದೆ ಅನಿಸ್ಬಿಡುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.